students costing methods fifth semester bcom ge okay na contract accounting athwa contract costing alli nenne naavu theory na hoda theory na odidivi theory na artha maadkodvi ivattu ondast problems na maadu nodi 2017 question paper alli ondu 14 marks question undide yes marks idu 14 marks question undide ide question 2014 ಅಲ್ಲೂ ರಿಪೀಟ್ ಆಗಿತ್ತು ಸೇಮ್ ಕ್ವಶನ್ ಅಲ್ಲಿಗೆ 2014 ಅಲ್ಲೂ ಬಂದಿದೆ 2017 ಅಲ್ಲೂ ಬಂದಿದೆ ಏನಿದೆ ಅಂತ ನೋಡ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟೆಡ್ ಟು ಎ ಸರ್ಟನ್ ಕಾಂಟ್ರಾಕ್ಟ್ ಕ್ಯಾರಿಡ್ ಔಟ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st March 2013 ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ ಕ್ಯಾಶ್ ರಿಸೀವ್ ಫ್ರಮ್ ಕಾಂಟ್ರಾಕ್ಟಿ ಮೆಟೀರಿಯಲ್ ಸೆಂಟ್ ಟು ಸೈಟ್ ಅಂತ ಇದೆ ಸಿ ಮೆಟೀರಿಯಲ್ ಸೆಂಟ್ ಟು ಸೈಟ್ ಯಾವಾಗ್ಲೂ ಅಷ್ಟೇ ಡೆಬಿಟ್ ಸೈಡ್ ಅಲ್ಲಿ ಎಷ್ಟು ಮೆಟೀರಿಯಲ್ ಸೈಟ್ ಹತ್ರ ಕಳಿಸಿದ್ವಿ ಅದು ಬೇಕು ಕರೆಕ್ಟಾ ಮೆಟೀರಿಯಲ್ಸ್ ಸೆಂಟ್ ಟು ಸೈಟ್ ಎಷ್ಟಿದೆ ಅಮೌಂಟ್ ಅಂದ್ರೆ 64,500 ರುಪೀಸ್ ಇದೆ ಓಕೆನಾ ಹಾಗೆ ಲೇಬರ್ 54,800 ರುಪೀಸ್ ಇದೆ ಪ್ಲಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ ಅಂತ ಇದೆ ಸೊ ಅದನ್ನ ಪ್ಲಾಂಟ್ ಅಟ್ ಸೈಟ್ ಬಿಗಿನಿಂಗ್ ಏನಿದು ಬಿಗಿನಿಂಗ್ ಆಫ್ ದ ಇಯರ್ ಓಕೆನಾ ಎಷ್ಟಿದೆ ಅಂದ್ರೆ 11,300 ರುಪೀಸ್ ಇದೆ ಓಕೆನಾ ಪ್ಲಾಂಟ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆನ್ 31st March 2013 ಅಂತ ಹೇಳ್ತಾ ಇದ್ದಾನೆ ಓಕೆನಾ ಇದು ಕ್ಲೋಸಿಂಗ್ ಡೇಟ್ ಆಕ್ಚುಲ್ ಆಗಿ ವ್ಯಾಲ್ಯೂ ಆಫ್ ಪ್ಲಾಂಟ್ ಆನ್ 31st March 2014 ಮಾಡ್ಕೊಳ್ಳಿ ಇಯರ್ನ ಸೊ ಹಾಗಾದ್ರೆ ಬೈ ಪ್ಲಾಂಟ್ ಅಟ್ ಎಂಡ್ ಅಂದ್ರೆ 31st March 2014 ಅಲ್ಲಿ ಓಕೆನಾ 8,200 ರುಪೀಸ್ ಅಷ್ಟು ಪ್ಲಾಂಟ್ ಓಪನಿಂಗ್ ಅಲ್ಲಿ ಸಿಕ್ತು ನಮ್ಮ ಹತ್ರ 11,300 ಇತ್ತು ಕ್ಲೋಸಿಂಗ್ ಎಷ್ಟಿದೆ 8,200 ರುಪೀಸ್ ಇದೆ ಕಾಸ್ಟ್ ಆಫ್ ವರ್ಕ್ ನಾಟ್ ಸರ್ಟಿಫೈಡ್ ಅಂತ ಇದೆ ಅದನ್ನ ಆಮೇಲೆ ಮಾಡ್ಕೋಣ ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಎಷ್ಟಿದೆ ಅಮೌಂಟ್ 3,250 ರುಪೀಸ್ ಇದೆ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಎಷ್ಟಿದೆಯಪ್ಪ 2,400 ಇದೆ ಹಾಗೆ ವೇಜಸ್ ಅಕ್ರೂಡ್ ಅಂತ ಇದೆ ಸರ್ ಇದೇನ್ ಸರ್ ಇದು ವೇಜಸ್ ಅಕ್ರೂಡ್ ಅಂದ್ರೆ ಏನು ಸಿ ವೇಜಸ್ ಅಕ್ರೂಡ್ ಅಂತ ಹೇಳಿದ್ರೆ ಓಕೆನಾ ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಅಂತ ಹೇಳಿ ವೇಜಸ್ ಕೊಡಬೇಕಾಗಿದೆ ಇನ್ನು ಕೊಟ್ಟಿಲ್ಲ ನೋಡಿ ಇಲ್ಲಿ ಲೇಬರ್ ಇದೆ ಅಲ್ವಾ ಲೇಬರ್ ನ ಇನ್ನೊಂದು ಹೆಸರೇನು ವೇಜಸ್ ಕರೆಕ್ಟಾ ಇದು ವೇಜಸ್ ಪೇಮೆಂಟ್ ಮಾಡಿರೋದು ಇದು ವೇಜಸ್ ಇನ್ನ ಪೇಮೆಂಟ್ ಮಾಡಬೇಕಾಗಿರೋದು ಬಟ್ ಎಕ್ಸ್ಪೆನ್ಸಸ್ ತಾನೆ ಇವತ್ತಲ್ಲ ನಾಳೆ ಕೊಡಬೇಕು ತಾನೆ ಸೊ ಅದಕ್ಕೋಸ್ಕರ ವೇಜಸ್ ಅಕ್ರೂಡ್ ಅನ್ನ 1,800 ರುಪೀಸ್ ಅನ್ನ ನಾನು ಇಲ್ಲಿ ಬರೀತಾ ಇದ್ದೀನಿ ಹಾಗೆ ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ 31st March 2013 ಅಂತ ಹೇಳ್ತಾರೆ ಅದಕ್ಕೆ ಮೆಟೀರಿಯಲ್ಸ್ ಅಟ್ ಸೈಟ್ ಎಂಡ್ ಆಫ್ ದ ಇಯರ್ ಅಲ್ಲಿ ಎಷ್ಟಿದೆ ಅಂತ ನಮ್ಮ ಹತ್ರ 1,400 ರುಪೀಸ್ ಅಷ್ಟು ಮೆಟೀರಿಯಲ್ ಇದೆ ನೋಡಿ ಮೆಟೀರಿಯಲ್ ಕಳಿಸಿದ್ದು ಎಷ್ಟು 64,500 ರುಪೀಸ್ ಉಳ್ಕೊಂಡಿರೋದು ಎಷ್ಟು ಸೈಟ್ ಹತ್ರ 1,400 ರುಪೀಸ್ ಉಳ್ಕೊಂಡಿದೆ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಅಂತ ಇದೆ ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಎಷ್ಟಪ್ಪ ಅಮೌಂಟ್ 400 ರುಪೀಸ್ ಅಷ್ಟು ಮೆಟೀರಿಯಲ್ ನ ರಿಟರ್ನ್ ಮಾಡಿ ಓಕೆನಾ ಇನ್ನೊಂದಿದೆ ಅದನ್ನ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಆರ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಅಂತ ಇದೆ ನೋಡಿ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಆಲ್ರೆಡಿ ಕೊಟ್ಬಿಟ್ಟಿದೀವಿ ಹೌದಾ ಇನ್ನು ಕೊಡಬೇಕಾಗಿರೋ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತೆ 200 ರುಪೀಸ್ ಇದೆಯಂತೆ ಓಕೆನಾ ಈಗ ನಮಗೆ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ ಇದು ಎಲ್ಲಾದ್ರೂ ಬರುತ್ತಂದ್ರೆ ದಯವಿಟ್ಟು ಎಲ್ಲೂ ಬರೋದಿಲ್ಲ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ 2 lakh rupees ಇದೆ ಕರೆಕ್ಟಾ ಕಾಂಟ್ರಾಕ್ಟ್ ಒಪ್ಕೊಂಡಿರೋದು ಎಷ್ಟಕ್ಕಪ್ಪ
टू लाख रुपीस के करेक्ट इले वर्क सर्टिफाइड अंत बिगिनिंग अल्ले कोट्टिद्दा नोडि वर्क सर्टिफाइड एस्ट इदे वर्क सर्टिफाइड 1,43,000 रुपीस करेक्ट नोडि 2 लक्ष रूपाय कॉन्ट्रैक्ट अन्न ताव तगोंडिद्दी प्रियांका नोडम्म 2 लक्ष रूपाय कॉन्ट्रैक्ट ताव तगोंडिद्दी फुल कंप्लीट मादिदीवा अंद्रे वर्क कंप्लीट माडिरोदु एष्टु सर्टिफाइड एष्टु 1,43,000 हागाद्रे कंप्लीट आगिद्या कॉन्ट्रैक्ट कंप्लीट आगिल्ल सो याव कॉन्ट्रैक्ट कंप्लीट आगिल्ल अदन्न नावु क्रेडिट साइड अल्लि एनु अंत बरीतीवि वर्क इन प्रोग्रेस अंत बरीतीवि करेक्ट वर्क इन प्रोग्रेस अल्लि यावदु बरुत्ते वर्क सर्टिफाइड बरुत्ते वर्क सर्टिफाइड एस नम हर 1,43,000 रुपीस करेक्ट एस्ट पर्सेंटेज कंप्लीट आगे नोटि 1,43,000 डिवाइडेड बाय वर्क सर्टिफाइड सॉरी कॉन्ट्रैक्ट प्राइस इनटू 100 एस्ट बरुत्ते अलगे मोर दैन 50% कंप्लीट आगे करेक्ट लेस दैन 90% आगे करेक्ट मोर दैन 50% कंप्लीट आगे less than 90% ಆಗಿದೆ ಕರೆಕ್ಟ್ ಸೋ ಅದಕ್ಕೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ವರ್ಕ್ ಸರ್ಟಿಫೈಡ್ ಹಾಕಿದೀವಿ ಅದೇ ತರ ವರ್ಕ್ ಅನ್ಸರ್ಟಿಫೈಡ್ ಅಥವಾ ವರ್ಕ್ ನಾಟ್ ಎಟ್ ಸರ್ಟಿಫೈಡ್ ಅಂತ ಇದೆ ಕರೆಕ್ಟ್ ವರ್ಕ್ ಅನ್ಸರ್ಟಿಫೈಡ್ ಎಷ್ಟು ಇದೆಯಪ್ಪ 3400 ರೂಪೀಸ್ ವರ್ಕ್ ಅನ್ಸರ್ಟಿಫೈಡ್ ಇದೆ ಕರೆಕ್ಟ್ ಹಾಗಾದ್ರೆ ನಾವು ಎಲ್ಲಾ ನಂಬರ್ಸ್ ಬರ್ಕೊಂಡಿದ್ದೀವಿ ಹೌದಾ ನಮಗೆ ಅರ್ಥ ಆಗಬೇಕಾಗಿರೋದು ಏನಪ್ಪಾ ಅಂದ್ರೆ ಓಕೆನಾ ವರ್ಕ್ ಏನಾಗಿದೆ ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ಆಗಿದೆ ಈ ವರ್ಷ ಏನಾಗಿದೆ ಇನ್ಕಂಪ್ಲೀಟ್ ಆಗಿದೆ ಇನ್ಕಂಪ್ಲೀಟ್ ಆಗಿದ್ರೆ ಕೇಳಿಸ್ಕೊತಾ ಇದ್ದೀರಾ ಪ್ಲೀಸ್ ಕೇಳಿಸ್ಕೊಳ್ಳಿ ಇನ್ಕಂಪ್ಲೀಟ್ ಆಗಿದ್ರೆ ನಾವು ಏನ್ ಮಾಡ್ತೀವಿ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಎರಡು ತಗೊಳ್ತೀವಿ ಕರೆಕ್ಟ್ ಹಾಗಾದ್ರೆ ಎಷ್ಟು ಅಮೌಂಟ್ ಆಫ್ ಪ್ರಾಫಿಟ್ ಅಂತ ಯಾವ ತರ ಪ್ರಾಫಿಟ್ ಅಂತ ಹೇಳ್ತೀವಿ ನೋಷನಲ್ ಪ್ರಾಫಿಟ್ ಅಂತ ಹೇಳ್ತೀವಿ ಕರೆಕ್ಟ್ ಸಿ ಈ ನೋಷನಲ್ ಪ್ರಾಫಿಟ್ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಬೇಕು ಅಂದ್ರೆ ಫಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1,56,400 ಅದೇ ಟೋಟಲ್ ನ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ತಾ ಇದೀನಿ ಇದರಲ್ಲಿ ಇಷ್ಟನ್ನು ಮೈನಸ್ ಮಾಡೋಣ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 20,150 ರೂಪೀಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 20,150 ಕರೆಕ್ಟ್ ಒಂದ್ಸರಿ ನೋಡಿ ನಿಮ್ಮ ಕರೆಕ್ಟ್ ಈಗ 18,150 ರುಪೀಸ್ ನೋಷನಲ್ ಪ್ರಾಫಿಟ್ ಕರೆಕ್ಟ್ ಈ ನೋಷನಲ್ ಪ್ರಾಫಿಟ್ ನ ನಾನು ಕ್ರೆಡಿಟ್ ಸೈಡ್ ಅಲ್ಲಿ ಹಾಕೊಂಡು ಬ್ರಾಡ್ ಡೌನ್ ಮಾಡ್ತೀನಿ ಓಕೆನಾ ಯಾಕೆ ಅಂತ ನಿನ್ನೆನು ಹೇಳಿದೀನಿ ಇನ್ನೂ ಒಂದ್ಸರಿ ಹೇಳ್ತೀನಿ ಯಾಕೆ ಅಂದ್ರೆ ಕಾಂಟ್ರಾಕ್ಟ್ ಏನಾಗಿದ್ಯಪ್ಪ ಕಂಪ್ಲೀಟ್ ಆಗಿದ್ಯಾ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಬಂದಿರತಕ್ಕಂತ ಪ್ರಾಫಿಟ್ ನ ನಾವು ನೆಟ್ ಪ್ರಾಫಿಟ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ ಅದನ್ನ ಏನಂತ ಕರಿಬೇಕು ಅಂತ ಹೇಳಿದಿನಿ ನೋಷನಲ್ ಪ್ರಾಫಿಟ್ ಅಂತ ಕರಿಬೇಕು ಅಂತ ಹೇಳಿದಿನಿ ಈ ನೋಷನಲ್ ಪ್ರಾಫಿಟ್ 18,150 ನಲ್ಲಿ ಒಂದಷ್ಟು ಅಮೌಂಟ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಕರೆಕ್ಟ್ ಎಷ್ಟು ಅಮೌಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ನೋಷನಲ್ ಪ್ರಾಫಿಟ್ ಬಂದಿದೆ ಅದರಲ್ಲಿ ಎರಡನೇ ಮೂರ್ ಭಾಗ ಈ ಕ್ವಶನ್ ಅಲ್ಲಿ ಯಾಕೆ ಎರಡನೇ ಮೂರ್ ಭಾಗ ಅಂತ ಹೇಳಿದ್ರೆ ವರ್ಕ್ ಸರ್ಟಿಫೈಡ್ ಏನಾಗಿದೆ ಮೋರ್ ದನ್ 50% ಇರೋದ್ರಿಂದ ಲೆಸ್ ದನ್ 90% ಆಗಿರೋದ್ರಿಂದ ಹೌದಾ ನಾವು ನೋಷನಲ್ ಪ್ರಾಫಿಟ್ ಅಲ್ಲಿ ಎರಡನೇ ಮೂರ್ ಭಾಗ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತೀವಿ ಕರೆಕ್ಟ್ ಈಗ ನೋಷನಲ್ ಪ್ರಾಫಿಟ್ 18,150
into 2 by 3 into cash received amount kottidane question alli avane cash received from the contractee yes anta heltidane 130000 rupees anta heltidane correct ah nodi work complete agirodu 143000 aadre contractee kodtaro cash isto bari 130000 so hagadre innu 13000 rupay avare ikkondidare retain maadkondidare correct ah 1,43,000 ಕೊಡಬೇಕಾಗಿತ್ತು ಕೊಟ್ಟರೋ ಕ್ಯಾಶ್ ಎಷ್ಟು ಬರೀ 1,30,000 ರುಪೀಸ್ ಎಷ್ಟು ಬರುತ್ತೆ 11,000 ರುಪೀಸ್ ಬರುತ್ತೆ ಹೌದಾ ಅಲ್ಲಿಗೆ 18,115 ಅಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಇನ್ನು ಉಳಿದಿದ್ದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ ಹಾಗಾದ್ರೆ ಎಷ್ಟು ಬರುತ್ತೆ ಇನ್ನ 7,150 ರುಪೀಸ್ ಬರುತ್ತೆ ನೋಡಿ ಈ ಕ್ವಶನ್ ಮಾಡೋದಕ್ಕೆ ನಮಗೆ ಮ್ಯಾಕ್ಸಿಮಮ್ 5 ನಿಮಿಷ ಅರ್ಥ ಆಗ್ತಿದ್ಯಾ 5 ನಿಮಿಷನೇ ಬೇಕಾಗಿತ್ತು ಆದ್ರೆ ಇಲ್ಲಿ 2/3 ಯಾವಾಗ ಹಾಕೊಳ್ಬೇಕು 1/3 ಯಾವಾಗ ಹಾಕೋಬೇಕು ಅಂತ ನಿನ್ನೆ ರೂಲ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಹೌದಾ ಮೋರ್ ದನ್ 50% ಓಕೆನಾ ಈ ಕಾಂಟ್ರಾಕ್ಟ್ ಪ್ರೈಸ್ ಅಲ್ಲಿ ವರ್ಕ್ ಸರ್ಟಿಫೈಡ್ ಏನಾದ್ರು ಮೋರ್ ದನ್ 50% ಇದ್ದು ಅಥವಾ ಈಕ್ವಲ್ ಟು 50% ಆರ್ ಮೋರ್ ದನ್ 50% ಇದ್ದಾಗ 2/3 ಆಫ್ ದ ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಎಷ್ಟು ಬರುತ್ತೆ ಅಷ್ಟನ್ನ ನಾವು ಎಲ್ಲಿಗೆ ಹಾಕ್ಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕ್ಬೇಕು ಉಳಿದಿರೋದನ್ನ ರಿಸರ್ವ್ಗೆ ಹಾಕ್ತೀವಿ ಅರ್ಥ ಆಯ್ತಾ ಸೊ ಇಲ್ಲಿ ವೇಜಸ್ ಅಕ್ರೂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಅರ್ಥ ಆಗ್ತಿದ್ಯಾ ಅದು ಕೂಡ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿಲ್ಲ ಅಷ್ಟೇ ಬಟ್ ಎಕ್ಸ್ಪೆನ್ಸಸ್ ತಾನೇ ಅದು ಅದಕ್ಕೋಸ್ಕರ ಹಾಕ್ಬೇಕು ಕ್ಲಿಯರ್ ಇನ್ನೇನು ಅಂತ ಕನ್ಫ್ಯೂಸಿಂಗ್ ಏನು ಇಲ್ಲ ಓಕೆನಾ ಬರ್ಕೊಡ್ಬೇಕು